ಎಲ್ಲರಿಗೂ ಕಲಬೆರಗೆ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಕೆಬಿ ಮಹಿಳಿ. ಸೊ ಮತ್ತೊಂದು ಮ್ಯಾಚ್ ಇಲ್ಲಿ. ಸೊ ಫ್ಯೂರಿಯಸ್ ಕಿಂಗ್ಸ್ ವರ್ಸಸ್ ಮೈಸೂರು. ಸೊ ಇಲ್ಲಿ ಎರಡು ಟೀಮ್ ಕೂಡ ಮೈಸೂರು ತಿನ್ನುವೆ, ಅದು ಇಂಪಾರ್ಟೆಂಟ್ ಥಿಂಗ್ ಇಲ್ಲಿ. ಸೊ ಮೈಸೂರು ವರ್ಸಸ್ ಮೈಸೂರು ಇಲ್ಲಿ. ಸೊ ಫ್ಯೂರಿಯಸ್ ಕಿಡ್ಸ್ ಹಾಗೂ ಮೈಸೂರು ಕಿಲರ್ಸ್ ನೋಡೋಣ ಯಾರು ಮೇಲೆ ಆಗ್ತಾರೆ ಅಂತ ಕೂಡ ಇಲ್ಲಿ. ಸೊ ಎರಡು ಟೀಮ್ ಕೂಡ ರೆಡಿ ಇದೆ ಗಾಯ್ಸ್ ಇಲ್ಲಿ. ಸೊ ಸ್ಟಾರ್ಟ್ ಮಾಡಿಬಿಡಿ ಗಾಯ್ಸ್ ಇಲ್ಲಿ. ಸೊ ಎರಡು ಟೀಮ್ ಕೂಡ ರೆಡಿ ಇದೆ. ಸೊ ಫ್ಯೂರಿಯಸ್ ಕಿಡ್ಸ್ ಹಾಗೂ ಮೈಸೂರು. ಸೊ ಎರಡು ಕೂಡ ಮೈಸೂರು ಟೀಮ್ಗಳು. ಸೊ ಮೈಸೂರು ವರ್ಸಸ್ ಓಕೆ, ಗೇಮ್ ಕೂಡ ಸ್ಟಾರ್ಟ್ ಆಗಿದೆ ಗಾಯ್ಸ್ ಇಲ್ಲಿ. ಸೊ ಗೇಮ್ ಕೂಡ ಸ್ಟಾರ್ಟ್ ಇಲ್ಲಿ. ಸೊ ಫ್ಯೂರಿಯಸ್ ಕಿಡ್ಸ್ ವಿನ್ ಅಂತ ಆಗ್ತಾರೆ ಸಿ ಎಸ್ ಕೆ ಟ್ರೋಲ್ಸ್ ಅವರು ಇಲ್ಲಿ. ಸೊ ಸೌರಭ್ ಅಂತ ಕೂಡ ಎಫ್ ಕೆ ಝಡ್ ರಾಘು ಅವರು, ಇನ್ನು ಸುಜಿತ್ ಕುಮಾರ್ ಮೌರ್ಯ ಅವರು, ಪ್ರೊ ಬಡಾ ಗ್ಯಾಂಗ್ಸ್ಟರ್ ಅಂತ ಆಗ್ತಾರೆ ಇಲ್ಲಿ. ಪ್ರೊ ಬಡಾ ಗ್ಯಾಂಗ್ಸ್ಟರ್ ಅಂತ ಹಾಕಿ, ಓಕೆ ಸಾರಿ. ಸೊ ಗಾಯ್ಸ್ ಇಲ್ಲಿ ಫ್ಯೂರಿಯಸ್ ಕಿಡ್ಸ್ ಅಲ್ಲಿ ಮತ್ತೊಬ್ರು ಬಂದು ಬಂದಿದ್ದಾರೆ ಗಾಯ್ಸ್ ಇಲ್ಲಿ, ಥ್ಯಾಂಕ್ ಗಾಡ್. ಸೊ ಫ್ಯೂರಿಯಸ್ ಕಿಡ್ಸ್ ಅಲ್ಲಿ ಕೂಡ ನಾಲ್ಕು ಜನ ಕೂಡ ಬಂದರು ಗಾಯ್ಸ್ ಇಲ್ಲಿ ಕೊನೆಗೂ ಕೂಡ. ಸೊ ನೋಡೋಣ ಮೊದಲ ರೌಂಡ್ ಸ್ಟಾರ್ಟ್ ಆಗ್ತದೆ ಇಲ್ಲಿ. ಫ್ರೆಂಡ್ಸ್ ಗ್ಯಾಂಗ್ಸ್ಟರ್ ಉಲ್ಲಾಸ್ ಹಾಗೂ ಪಾರ್ಲ್ ಅವರು. ಸೊ ಇವರು ಸೀಸನ್ ಟೂನ ಥರ್ಡ್ ಪ್ಲೇಸ್ ಬಂದಿದ್ರು ಗಾಯ್ಸ್ ಇಲ್ಲಿ. ಸೊ ಫ್ಯೂರಿಯಸ್ ಕಿಡ್ಸ್ ಆದರೆ ಮೈಸೂರು ಕಿಲ್ಲರ್ಸ್ ಮೊದಲ ಟೀಮ್ ಅಂದರೆ ಮೊದಲ ಟೂರ್ನಮೆಂಟ್ನ ಆಡ್ತಾ ಇದ್ರಲ್ಲಿ ನಮ್ಮ ಸೀಸನಲ್ಲಿ. ಸೊ ನೋಡೋಣ ಇಲ್ಲಿ ಎಪಿಕ್ ಕ್ರೇಜಿ ಅವರು ಕೂಡ ಬರ್ತಾರೆ ಇಲ್ಲಿ. ಇಲ್ಲಿ ನೋಡೋರು ಎಪಿಕ್ ಮೋಜ್ ಅವರು, ಇನ್ನು ಎಪಿಕ್ ಕೆವಿಲ್ ಕೂಡ ಇದರಲ್ಲಿ. ಇವರು ಕೂಡ ಥಾಮ್ಸನ್ ಇಟ್ಕೊಂಡಿದ್ರು. ಇಲ್ಲಿ ನೋಡೋರು ಎಫ್ ಕೆ ದಟ್ ಫ್ರೆಂಡ್ಸ್ ಡ್ಯಾಮೇಜ್ ಕೊಡೋದಕ್ಕೆ ಟ್ರೈ ಮಾಡ್ತಾರೆ ಇಲ್ಲಿ ಗ್ಯಾಂಗ್ಸ್ಟರ್ ಕೂಡ ಇಲ್ಲಿ. ಇನ್ನು ಎಫ್ ಕೆ ದಟ್ ಉಲ್ಲಾಸ್ ಅವರು, ಓ ಫುಲ್ ಡ್ಯಾಮೇಜ್ ಆಗಿದೆ ಇಲ್ಲಿ ಎಫ್ ಕೆ ದಟ್ ಉಲ್ಲಾಸ್ ಡ್ಯಾಮೇಜ್ ಆಗಿದ್ದಾರೆ. ಸೊ ಬಟ್ ಇಲ್ಲಿ ನೋಗ್ತಾ ಇದ್ರೆ ಗಾಯ್ಸ್ ಇಲ್ಲಿ ಪಾರ್ಲ್. ಇನ್ನು ಎಫ್ ಕೆ ದಟ್ ಫ್ರೆಂಡ್ಸ್ ಕೂಡ ಒಂದೇ ಶಾಟ್, ಬಟ್ ಅವರು ಕೂಡ ನಾಕ್ ಆದರು. ಅವರು ಕೂಡ ನಾಕ್ ಆಗಿದ್ರೆ ಗಾಯ್ಸ್ ಇಲ್ಲಿ. ಐ ಥಿಂಕ್ ಆಪೋನೆಂಟ್ ಕೂಡ ಇಲ್ಲಿ ರಿವೈವ್ ಆಗ್ತಾರೆ ಅಂದ್ಕೊಂಡಿದ್ದೀನಿ. ಬಟ್ ಇಲ್ಲಿ ಝೋನ್ ನೋಡಬೇಕು ಏನಾಗುತ್ತೆ ಇಲ್ಲಿ. ಸೊ ಸೇಫ್ ಆಗಿದ್ದಾರೆ ಇಲ್ಲಿ ಎರಡು ಅಲ್ಲಿ, ಬಟ್ ಫ್ಯೂರಿಯಸ್ ಕಿಡ್ಸ್ ಅಲ್ಲಿ ಒಬ್ರು ಕಿಲ್ ಆಗಿದ್ದಾರೆ ಇಲ್ಲಿ. ಗ್ಯಾಂಗ್ಸ್ಟರ್ ಕೂಡ ಒಳ್ಳೆ ಡ್ಯಾಮೇಜ್ ಕೊಡ್ತಾ ಇದಾರೆ ಗಾಯ್ಸ್ ಇಲ್ಲಿ. ಸೊ ಮೂರು ಜನ ಒಳಗಡೆ ಬಂದ್ರು ಇಲ್ಲಿ, ಬಟ್ ಗ್ಯಾಂಗ್ಸ್ಟರ್ ನಾಕ್ ಆದ್ರು. ಆದ್ರೆ ಪಾರ್ಟ್ನರ್ಸ್ ತುಂಬಾ ದೂರದಲ್ಲಿ ಇದ್ದಾರೆ ಗಾಯ್ಸ್ ಇಲ್ಲಿ. ಉಲ್ಲಾಸ್ ಹಾಗೂ ಫ್ರೆಂಡ್ಸ್ ಹೇಳ್ಕೊಂಡಿದ್ರು. ಈಗ ಒಂದು ರೀತಿಯ ಮೈಸೂರು ಕಿಲ್ಲರ್ಸ್ ಮುನ್ನಡೆಯನ್ನು ಸಾಧಿಸ್ತಾ ಇದ್ರೆ ಇಲ್ಲಿ. ಸೊ ಟೂ ವರ್ಸಸ್ ಫೋರ್ ಸಿಚುವೇಶನ್ ಇಲ್ಲಿ ಎಫ್ ಕೆ ದಟ್ ಫ್ರೆಂಡ್ಸ್ ಹಾಗೂ ಉಲ್ಲಾಸ್ ಅವರು. ಹೌದು, ನನ್ನ ಫ್ರೆಂಡ್ ಲಿಸ್ಟ್ ಫುಲ್ ಆಗಿದೆ. ಸೊ ಎಫ್ ಕೆ ದಟ್ ಫ್ರೆಂಡ್ಸ್ ಕೂಡ ಮತ್ತೆ ಡ್ಯಾಮೇಜ್ ಆಗ್ತಾ ಇದೆ ಇಲ್ಲಿ. ಮೈಸೂರು ಕಿಲ್ಲರ್ಸ್ ಓಪಿ ಅಂತ ಆಗ್ತಾರೆ, ಬಟ್ ಇನ್ನು ಫ್ರೆಂಡ್ಸ್ ಒಬ್ಬರೇ ಉಳ್ಕೊಂಡಿದ್ರು ಗಾಯ್ಸ್. ಒನ್ ವರ್ಸಸ್ ಫೋರ್ ಸಿಚುವೇಶನ್ ಇಲ್ಲಿ, ಇನ್ನು ಎಫ್ ಕೆ ದಟ್ ಫ್ರೆಂಡ್ಸ್ ಒಬ್ಬರೇ ಉಳ್ಕೊಂಡಿದ್ರು. ಸೊ ಫಿನಿಶ್ ಆಗ್ತಾರೆ ಅಂದ್ಕೊಂಡಿದ್ದು. ಒನ್ ಶಾಟ್ ಓ ಎಲಿಮಿನೇಟ್ ಆಗಿದ್ದಾರೆ ಗಾಯ್ಸ್ ಇಲ್ಲಿ. ಸೊ ಕಿಲ್ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಕಿಲ್ ರೇಟು. ಬ್ರೋ ನಾವೇ 7-1 ಓಡಿದ್ವಿ ಬಾಟ್ಗಳು ಮೈಸೂರು ಕಿಲ್ಲರ್ಸ್ ಅಂತ ಆಗ್ತಾರೆ ಮಂಜುಳಾ ಮಹಾದೇವ್ ಅವರು. ಆದರೆ ಗಾಯ್ಸ್ ಇಲ್ಲಿ ಮೈಸೂರು ಕಿಲ್ಲರ್ಸ್ ಮೊದಲ ರೌಂಡ್ನ ಗೆಲ್ತಾ ಇದ್ರೆ ಗಾಯ್ಸ್ ಇಲ್ಲಿ. ನೋಡೋಣ ಗಾಯ್ಸ್ ಇಲ್ಲಿ ಗೇಮ್ ಯಾವ ರೀತಿ ಕಂಪ್ಲೀಟ್ ಆಗುತ್ತೆ ಇಲ್ಲಿ. ಫ್ಯೂರಿಯಸ್ ಕಿಡ್ಸ್ ಒಂದು ಲೆವೆಲಿಗೆ ಮೊದಲ ರೌಂಡ್ನ ಬಿಟ್ಕೊಟ್ಟಿದ್ದಾರೆ, ಆದರೆ ನೋಡೋಣ ಕಮ್ ಬ್ಯಾಕ್ ಮಾಡ್ತಾ ಅಂತೇಳಿ. ಸೊ ಎರಡು ಟೀಮ್ ಕೂಡ ರೆಡಿ ಇದೆ ಗಾಯ್ಸ್ ಇಲ್ಲಿ. ಕಮಾನ್ ಮೈಸೂರು ಕಿಲ್ಲರ್ಸ್ ಅಂತ ಕೂಡ ಇಲ್ಲಿ ಪ್ರೀತಮ್ ಪಟೇಲ್ ಆಗ್ತಾ ಇದ್ರೆ ಇಲ್ಲಿ. ಸೊ ಮೂರು ಜನ ಕೂಡ ಒಂದೊಂದು ಕಿಲ್ ಮಾಡಿದ್ರೆ ಇಲ್ಲಿ. ಎಪಿಕ್ ಮೋಜ್ ಅವರು ಸ್ಟಿಲ್ ಒಂದು ಕಿಲ್ ಮಾಡಿಲ್ಲ. ಸೊ ಪ್ರಾಬ್ಲಮ್ ಇಲ್ಲ ಗಾಯ್ಸ್ ಇಲ್ಲಿ. ಬ್ರೋ ವಿಡಿಯೋ ಕ್ವಾಲಿಟಿ ಇಲ್ಲ ಅಂತ ಆಗ್ತಾರೆ ವೇಣು ಅವರೇ, ದಯವಿಟ್ಟು ಒಂದು ಸರಿ 720 HPS ಗೇಟ್ ನೋಡಿ, ಖಂಡಿತ ಬರುತ್ತೆ ಇಲ್ಲಿ. ಸೊ ಇಲ್ಲ ಗಾಯ್ ಸಾರಿ, ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಾ ಇದೆ ಅನಿಸುತ್ತೆ. 190 ಎಲ್ಲ ಓಡ್ತಾ ಇದೆ ಇಲ್ಲಿ. ಸೊ ಈಗ ನೋಡಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಬ್ರೋ, ನೆಕ್ಸ್ಟ್ ರೌಂಡ್ಗೆ ಕ್ವಾಲಿಟಿ ಆಗೋಕ್ಕೆ ಎಷ್ಟು ಮ್ಯಾಚ್ ಗೆಲ್ಲಬೇಕು ಅಂತ ಆಗ್ತಾರೆ. ಕ್ವಾಲಿಫೈ ಆಗಬೇಕು ಅಂತ ಆ ಥರ ಹೇಳೋಕ್ಕಾಗಲ್ಲ ಗಾಯ್ಸ್ ಇಲ್ಲಿ. ಸೊ ಒಂದು ಮ್ಯಾಚ್ ಗೆದ್ದವರು ಕೂಡ ಕ್ವಾಲಿಫೈ ಆಗಿದ್ದಾರೆ, ಎರಡು ಮ್ಯಾಚ್ ಗೆದ್ದವರು ಕೂಡ ಕ್ವಾಲಿಫೈ ಆಗದಲ್ಲೇ ಇರೋರಿದ್ದಾರೆ. ಸೊ ಇಂಪಾರ್ಟೆನ್ಸ್ ನೀವು ಟಾಪ್ 2ನಲ್ಲಿ ಇರಬೇಕು ಗಾಯ್ಸ್, ಅಷ್ಟೇ ಹೇಳೋಕ್ಕಾಗೋದು ಇಲ್ಲಿ. ಸೊ ಯಾಕಂದರೆ ತುಂಬ ನಾವು ಲಾಸ್ಟ್ ಟೈಮ್ ಸೀಸನಲ್ಲಿ ನೋಡಿದ್ದೀವಿ. ಸೊ ಎರಡು ಮ್ಯಾಚ್ ಗೆದ್ದರೂ ಕೂಡ ಟೂರ್ನಮೆಂಟಿಂದ ಆಚೆ ಹೋಗಿದ್ದಾರೆ. ಅದೇ ರೀತಿ ಕೇವಲ ಒಂದು ಮ್ಯಾಚ್ ಗೆದ್ದು ನೆಕ್ಸ್ಟ್ ರೌಂಡ್ಗೆ ಕ್ವಾಲಿಫೈ ಆಗಿರೋಂಥ ಟೀಮ್ಗಳು ಕೂಡ ಇದ್ದಾವೆ. ಸೊ ಮೈಸೂರು ಕಿಲ್ಲರ್ಸ್ ಇಲ್ಲಿ ಲೀಡಿಂಗ್ ಪಡ್ಕೊತಾ ಇದ್ದಾರೆ ಎರಡು ಮ್ಯಾಚ್ಗಳನ್ನು ಮುನ್ನಡೆ. ಮೈಸೂರು ಕಿಲ್ಲರ್ಸ್ ಇರು ಫ್ಯೂರಿಯಸ್ ಕಿಡ್ಸ್ ಇನ್ನು ಕೂಡ ಖಾತೆನ ಓಪನ್ ಮಾಡಿಲ್ಲ ಗಾಯ್ಸ್ ಇಲ್ಲಿ. ಮೈಸೂರು ಕಿಲ್ಲರ್ಸ್ ಜೈ ಅಂತ ಆಗ್ತಾ ಇರಲಿ. ಸೊ ನೋಡೋಣ ಗಾಯ್ಸ್ ಇಲ್ಲಿ ಯಾವ ರೀತಿ ಕಮ್ ಬ್ಯಾಕ್ ಮಾಡ್ತಾರೆ ಎಫ್ ಕೆ ದಟ್ ಫ್ರೆಂಡ್ಸ್. ಇನ್ನು ಯಾರು ಕೂಡ ಒಂದು ಕಿಲ್ ಮಾಡಿದ್ರೆ ಅದು ಪರ್ಲ್ ಮಾತ್ರ ಅಲ್ಲಿ ಒಂದು ಕಿಲ್ ಮಾಡಿದ್ರೆ ಗಾಯ್ಸ್ ಇಲ್ಲಿ. ಸಾಗರ್ ಅವರೇ ದಯವಿಟ್ಟು ಬ್ಯಾಡ್ ವರ್ಡ್ನ ಯೂಸ್ ಮಾಡಿಬಿಡಿ ಖಂಡಿತ, ಇಲ್ಲ ಅಂದರೆ ಬ್ಲಾಕ್ ಮಾಡಬೇಕಾಗುತ್ತೆ ಖಂಡಿತ. ನೀವು ನಮ್ಮ ವಿಡಿಯೋನ ಅದು ಕೂಡ ನೋಡೋಕ್ಕಾಗೋದಿಲ್ಲ. ಬ್ರೋ ಡಿನೋಸ್ ಅಲ್ಲೇ ಪವನ್ ಕಿಶೋರ್ ಬಿಟ್ಟು ಬೇರೆ ಪ್ಲೇಯರ್ ಚೇಂಜ್ ಆಡ್ತಾರೆ ಅಂತ ಆಗ್ತಾರೆ. ಚೆನ್ನಾಗಿ ಆಡ್ತಾರೆ ಅಂತನಾ? ಓಕೆ,
ನೋ ಪ್ರಾಬ್ಲಮ್ ಗಾಯ್ಸ್ ಇಲ್ಲಿ ಬಟ್ ಚೆನ್ನಾಗಿ ಆಡಿದ್ರು ಗಾಯ್ಸ್ ಇಲ್ಲಿ, ಯಾಕಂದ್ರೆ ಲೀಡಿಂಗ್ ಕಿಲ್ಲರ್ ಅವರು ಸೂಪರ್ 10 ಕೂಡ ಆಯಿತು. ಬ್ರೋ ನೆಕ್ಸ್ಟ್ ಟೂರ್ನಮೆಂಟ್ ಯಾವಾಗ ಗಾಯ್ಸ್ ಇಲ್ಲಿ? ಒಂದು ರಿಪಬ್ಲಿಕ್ ಡೇ ಏನಿದೆ ಗಾಯ್ಸ್ ಇಲ್ಲಿ, ಅವತ್ತು ಒಂದು 3000 ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ ಒಂದು ಸ್ಪೆಷಲ್ ಒಂದು ಗಿವ್ ಅವೇ ಟೂರ್ನಮೆಂಟ್ ಕೂಡ ಇರುತ್ತೆ ಗಾಯ್ಸ್ ಇಲ್ಲಿ. ಸೊ ಅದು ಕೂಡ ಸೋಲೋ ಟೂರ್ನಮೆಂಟೇ ಗಾಯ್ಸ್ ಇಲ್ಲಿ. ಸೊ ಅದಕ್ಕೆ ನೀವು ರೆಡಿಯಾಗಿ ಅಂತ ಹೇಳ್ತಾ, ಅದು ಬಿಟ್ಟರೆ ಸದ್ಯಕ್ಕೆ ಇನ್ನು ಒಂದು ತಿಂಗಳ ತನಕ ಯಾವುದು ಟೂರ್ನಮೆಂಟ್ ಇಲ್ಲ ಅನ್ಕೋತೀನಿ ಗಾಯ್ಸ್ ಇಲ್ಲಿ. ಸೊ ಯಾಕಂದರೆ ಈಗ ಸದ್ಯಕ್ಕೆ ಅದೊಂದೇ ಟೂರ್ನಮೆಂಟ್ ಅದು ಗಿವ್ ಅವೇ ಟೂರ್ನಮೆಂಟು. ಇಲ್ಲಿ ಆಲ್ರೆಡಿ ಮೈಸೂರು ಕಿಲ್ಲರ್ ಈಗ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ ಫ್ಯೂರಿಯಸ್ ಕಿಡ್ಸ್. ಬಟ್ ಮತ್ತೆ ನಾಕು, ಮತ್ತೆ ನಾಕಾದ್ರು ಉಲ್ಲಾಸ್. ಓ ಒಬ್ಬರೇ ಉಳ್ಕೊಂಡಿದ್ದು, ಇಲ್ಲಿ ಒಬ್ಬರೇ ಉಳ್ಕೊಂಡಿದ್ದು ಎವಿಲ್ಲ. ಓ ಕ್ಲಿಯರ್ ಆಗಿದೆ ಗಾಯ್ಸ್, ಆನ್ ಫೈರ್ ಇಲ್ಲಿ ಫ್ಯೂರಿಯಸ್ ಕಿಡ್ಸ್ ಆನ್ ಫೈರ್ ಗಾಯ್ಸ್ ರೀ. ಸತ್ಯ ಸತ್ಯರು ಮೈಸೂರು ಕಿಲ್ಲರ್ಸ್, ಮೈಸೂರು ಕಿಲ್ಲರ್ಸ್ ಅಂತ ಆಗ್ತಾರೆ. ಮೋಜೊ ಅಂಡ್ ಕ್ರೇಜಿನ ಕಮಾನ್ ಅಂತ ಆಗ್ತಾರೆ ಗಾಯ್ಸ್ ಇಲ್ಲಿ. ಸೊ ಮೋಜೊ 3 ಕಿಲ್ಲು, ಕ್ರೇಜಿ 1 ಕಿಲ್ಲು. ಆದರೆ ನೋಡೋಣ ಗಾಯ್ಸ್ ಇಲ್ಲಿ ಯಾವ ರೀತಿ ಕಮ್ ಬ್ಯಾಕ್ ಮಾಡ್ತಾರೆ. ಬಟ್ ಇಲ್ಲಿ ಓ ಪಿ ಆಗಿ ಕಮ್ ಬ್ಯಾಕ್ ಮಾಡಿದ್ರಲ್ಲಿ ಫ್ಯೂರಿಯಸ್ ಕಿಡ್ಸ್, ಫ್ಯೂರಿಯಸ್ ಕಿಡ್ಸ್ ಅಲ್ಲಿ ಮೊದಲ ಜಯ. ಸೊ ಗಾಯ್ಸ್ ಇಲ್ಲಿ ಫ್ಯೂರಿಯಸ್ ಕಿಡ್ಸ್ ಕೂಡ ಆ ಥರ ನೀವು ಅನ್ನೋಕ್ಕಾಗಲ್ಲ, ಯಾಕಂದರೆ ಕೊನೆ ಮೂಮೆಂಟಲ್ಲಿ ಲಾಸ್ಟ್ ಸೀಸನ್ನಲ್ಲಿ ಅಂದರೆ ಸೀಸನ್ 3ನಲ್ಲಿ ಥರ್ಡ್ ಪ್ಲೇಸ್ ಬಂದಂಥ ಟೀಮ್, ಸಾರಿ ಸೀಸನ್ ನಾ ಓಕೆ ಸೀಸನ್ 3ನಲ್ಲಿ ಥರ್ಡ್ ಪ್ಲೇಸ್ ಬಂದಂಥ ಟೀಮ್ ಗಾಯ್ಸ್ ಇದು. ಸೊ ನೋಡೋಣ ಯಾವ ರೀತಿ ಆಡ್ತಾರೆ, ಕಾದೋಣ ಗಾಯ್ಸ್ ಇಲ್ಲಿ. ನೋಡೋಣ ಗಾಯ್ಸ್ ಇಲ್ಲಿ ಮೈಸೂರು ಯು ಗಾಯ್ಸ್ ಕ್ಯಾನ್ ಡೂ ಇಟ್ ಅಂತ ಆಗ್ತಾಯಿದ್ರೆ ಗಾಯ್ಸ್. ಇಬ್ಬರು ಕೂಡ ಮೈಸೂರು, ಯಾವ ಟೀಮ್ಗೆ ನೀವು ಸಪೋರ್ಟ್ ಮಾಡ್ತೀರಾ ಗೊತ್ತಾಗ್ತಾ ಇಲ್ಲ. ಫ್ಯೂರಿಯಸ್ ಕರ್ಡ್ಸ್ ಆಲ್ಸೋ ಮೈಸೂರು ಗಾಯ್ಸ್ ಇಲ್ಲಿ. ಸೊ ಎಫ್ ಕೆ ಝೆಡ್ ಪ್ರಿನ್ಸ್ ಕೂಡ ಇದ್ರೆ ಬೆಸ್ಟ್ ಖಂಡಿತ. ಅದೇ ಗಾಯ್ಸ್ ಇಲ್ಲಿ ಹೇಳಿದ್ನಲ್ಲ ರಿಪಬ್ಲಿಕ್ ಡೇಗೆ 26, ಕೇವಲ 1 ಡೇ ಮಾತ್ರ ಇರುತ್ತೆ ಮ್ಯಾಚ್ ಅದು. ಓ ನಾಕ್ ಇಲ್ಲಿ, ಬಟ್ ಇಬ್ಬರು ಕೂಡ ನಾಕ್ ಆಗಿದ್ದಾರೆ ಗಾಯ್ಸ್ ಇಲ್ಲಿ. ಫ್ಯೂರಿಯಸ್ ಕಿಡ್ಸ್ ಅಲ್ಲಿ 7 ಟೀಮಲ್ಲಿ ಕೂಡ ಒಬ್ಬೊಬ್ಬರು ನಾಕು, ಆದರೆ ಇಲ್ಲಿ ರಿವೈವ್ ಆಗ್ತಾ ಇದ್ದಾರೆ, ನೋಡಬೇಕಾಗುತ್ತೆ. ರಿವೈವ್ ಆಗ್ತಾ ಇದ್ದಾರೆ ಗಾಯ್ಸ್ ಇಲ್ಲಿ, 7 ಟೀಮಲ್ಲಿ ಕೂಡ ರಿವೈವ್ ಆಗಿದ್ದಾರೆ, 7 ಟೀಮಲ್ಲಿ ಕೂಡ ರಿವೈವ್ ಆಗಿದ್ದಾರೆ. ಇಲ್ಲಿ ಡ್ಯಾಮೇಜ್ ಬಿತ್ತು, ಒನ್ ಶಾಟ್ ಅಲ್ಲಿ ಇದಾರೆ, ಕ್ಲಿಯರ್ ಆಗಿದ್ರೆ ಇಲ್ಲಿ. ಸೊ ಎಫ್ ಕೆ ಝಡ್ ಫ್ರೆಂಡ್ಸ್ ನಾಕ್ ಗ್ಯಾಂಗ್ಸ್ಟರ್. ಓ ಇನ್ನೊಬ್ರೆ ಉಳ್ಕೊಂಡಿದ್ದು ಇವೈಲ್ ಮೈಸೂರು, ಮೋಜೊ ಒಬ್ರೆ ಉಳ್ಕೊಂಡಿದ್ದು ಗಾಯ್ಸ್ ಇಲ್ಲಿ. ಮೋಜೊ ಕೂಡ ಒಬ್ರು ನಾಕ್ ಮಾಡಿದ್ರು. ಐ ಥಿಂಕ್ 2 vs 3 ಆಗುವಂತ ಸಿಚುವೇಶನ್ ಕಾಣಿಸ್ತಾ ಇದೆ ಇಲ್ಲಿ. ಸೊ ಫ್ರೆಂಡ್ಸ್ ಹಾಗೂ ಗ್ಯಾಂಗ್ಸ್ಟರ್ ಇಲ್ಲಿ ಮಾತೊಂದು ನಾಕ್, ಇನ್ನು ಎಪಿಕ್ ಮೋಜೊ ಇದ್ರೆ ಕ್ರೇಜಿ ಒಬ್ರು ಉಳ್ಕೊಂಡಿದ್ದು, ಫಿನಿಶ್ ಆಗಿದೆ. ಎಫ್ ಕೆ ಝಡ್ ಇಲ್ಲಿ 2ನೇ ಮ್ಯಾಚ್ನ ಕೂಡ ಗೆದ್ಕೊಳ್ತಾ ಇದ್ದಾರೆ ಮತ್ತೊಂದು. ಸೊ 4 ರೌಂಡ್ನಲ್ಲಿ ಇಬ್ಬರು ಕೂಡ ತಲಾ 2 ಮ್ಯಾಚ್ನ ಗೆದ್ಕೊಂಡ್ರೆ. ಸೊ ನೋಡೋಣ ಗಾಯ್ಸ್ ಇಲ್ಲಿ, ಇನ್ನೂ ಕೂಡ 9 ರೌಂಡ್ ಇದೆ. ಸೊ ನೋಡೋಣ ಯಾರು ಮೊದಲ 7 ರೌಂಡ್ನ ಗೆದ್ಕೊಳ್ತಾರೆ ಅಂತ ಕಾದೋಣ ಗಾಯ್ಸ್ ಇಲ್ಲಿ. ಬ್ರೋ ಪವನ್ ಕಿಶೋರ್ ಹ್ಯಾಕ್ ಮಾಡ್ತಾರೆ ಅಂದ್ಕೊಂಡಿನಿ ಅಂತ ಆಗ್ತಾರೆ. ಸಾರಿ ಗಾಯ್ಸ್, ಆ ಥರ ನೀವು ಹೇಳೋಕ್ಕೆ ಆಗಲ್ಲ, ಯಾಕಂದರೆ ತುಂಬ ಮ್ಯಾಚಸ್ನ ನಾವು ನೋಡಿದ್ದೀವಿ ಅವ್ರನ್ನ. ಭದ್ರೀಶ್ ಅವರು ವಿಡಿಯೋ ಕ್ಲಾರಿಟಿ ಇಲ್ಲ ಅಂತ ಆಗ್ತಾರೆ ಗೈ, ದಯವಿಟ್ಟು ಬೇರೆಯವರು ಕೂಡ ಸ್ವಲ್ಪ ರಿಪ್ಲೈ ಮಾಡಿ. ವಿಡಿಯೋ ಕ್ಲಾರಿಟಿ ಸ್ವಲ್ಪ ಐ ಥಿಂಕ್ ಕಮ್ಮಿ ಇರ್ಬೋದು ಅಂದ್ಕೋತೀನಿ, ಒಂದ್ಸರಿ ಚೆಕ್ ಮಾಡಿ ಹೇಳಿ ಗೈಸ್ ಎಲ್ಲರೂ ಕೂಡ ದಯವಿಟ್ಟು ರಿಪ್ಲೈ ಮಾಡಿ. ನಮ್ಮದು ಟೂರ್ನಮೆಂಟ್ ಇಡೀ ಓಕೆ ಸಾರಿ ಗೈಸ್ ಇಲ್ಲಿ, ಮತ್ತೊಂದು ಹೇಳೋದೆ ಮರೆತುಬಿಟ್ಟೆ, ಸೂಸೈಡ್ ಸ್ಕ್ವಾಡ್ ಟೂರ್ನಮೆಂಟ್ ಕೂಡ ಇದೆ ಇಲ್ಲಿ. ಸೊ ಎಂಟ್ರಿ ಫೀಸ್ ಬಂದು 50 ರುಪೀಸ್ ಇರುತ್ತೆ. ಸೊ ಅದೊಂದು ಕ್ಲಾಸಿಕ್ ಸ್ಕ್ವಾಡ್ ಟೂರ್ನಮೆಂಟ್ ಅದು. ಸೊ ಸ್ಕ್ವಾಡ್ ಟೂರ್ನಮೆಂಟ್ ನೀವು ಸ್ಕ್ವಾಡ್ನ ಎಂಟ್ರಿ ಮಾಡಬೇಕಾದ್ರೆ ಫಸ್ಟ್ ಪ್ರೈಸ್ ಬಂದು 1000 ರುಪೀಸ್ ಆದರೆ ಸೆಕೆಂಡ್ ಪ್ರೈಸ್ ಬಂದು 500 ರುಪೀಸ್ ಇರುತ್ತೆ. ಸೊ ವಿಡಿಯೋ ಕೊನೆಯಲ್ಲಿ ಕೂಡ ನಿಮಗೆ ಒಂದು ಅದನ್ನು ಕಳಿಸ್ತೀನಿ. ಸೊ ಸೊ ಇಲ್ಲಿ ಒಳ್ಳೆ ಡ್ಯಾಮೇಜ್ ಬೀಳ್ತಾ ಇದೆ. ಸೊ ಇಪ್ಪಿ ಕೆವಿಲ್ ಅವರ ಇಲ್ಲಿ ಡ್ಯಾಮೇಜ್, ಐ ಥಿಂಕ್ ಎಪಿ ಕೆವಿಲ್ ನಾಕ್ ಆಗಿದ್ದಾರೆ ಇಲ್ಲಿ. ಫ್ಯೂರಿಯಸ್ ಕಿಡ್ಸ್ ಆನ್ ಫೈರ್ ಅಂತಲೇ ಹೇಳ್ಬೋದು ಇಲ್ಲಿ. ಫ್ಯೂರಿಯಸ್ ಕಿಡ್ಸ್ ಆನ್ ಫೈರ್, ಓ ಒನ್ ಸ್ಟಾರ್ ಶಾರ್ಟ್ ಆಗಿದ್ದಾರೆ ಇಲ್ಲಿ ಗ್ಯಾಂಗ್ಸ್ಟರ್ ಅವರು. ಒನ್ ಶಾರ್ಟ್ ಆಗಿದ್ದಾರೆ ಗಾಯ್ಸ್ ಇಲ್ಲಿ ಗ್ಯಾಂಗ್ಸ್ಟರ್ ಅವರು. ಅಲ್ಲಿ ನೋಡೋದು ಮತ್ತೆ ಎಪಿ ಕ್ರೇಜಿ ಕೂಡ ನಾಕು, ಇನ್ನು ಒಬ್ಬರೇ ಉಳ್ಕೊಂಡಿದ್ದು ಯಾರದು ನೋಡ್, ಎಪಿಕ್ ನೋಡ್ ಒಬ್ಬರು ಉಳ್ಕೊಂಡಿದ್ದು ಗಾಯ್ಸ್ ಇಲ್ಲಿ. ರಿವೈವ್ ಆಗ್ತಾ ಇದಾರೆ ಇಲ್ಲಿ, ಇದು ನೀವು ಗೋವಲ್ ಆಗ್ತಾಗ ರಿವೈವ್ ಕೊಡ್ತಾ ಇದಾರೆ ಇಲ್ಲಿ. ಸೊ 1-1, 1-4 ಇಲ್ಲಿ. 3 vs 1 vs 3 ಇದೆ ಇಲ್ಲಿ. ಮತ್ತೊಂದು ನಾಕ್ ಆಗುತ್ತೆ ನೋಡ್ಬೇಕು ಇಲ್ಲಿ. ರಿವೈವ್ ಕೂಡ ಆಗಿದ್ದಾರೆ ಇಲ್ಲಿ ಗಾಯ್ಸ್ ಇಲ್ಲಿ. ಓ ಕೆಳಗಡೆ ಬೇರೆ ಬಿದ್ದರು ಇಲ್ಲಿ. ಸೊ 1 vs 3 ಸಿಚುಯೇಷನ್ ಇದೆ ಇಲ್ಲಿ. ನೋಡ ಇಲ್ಲಿ ಇನ್ನು ಎಪಿಕ್ ನೋರ್ಡ್ ಅವರು ಬ್ರೋ ಪವನ್ ಕಿಶೋರ್ ಓ ಪಿ ಆಗಿ ಆಡಿದ್ರು ಅಂತ ಆಗ್ತಾ ಇದೆ ಗೈಸ್ ಖಂಡಿತ ಇಲ್ಲಿ. ಟಿ ಎಜ್ ಓ ಪಿ ಡ್ಯಾಮೇಜು, ಆದರೆ ಅಷ್ಟು ನಾಕ್ ಆಗಿಲ್ಲ. ಎಮೋಟ್ ಆಗ್ತಾ ಇದ್ರೆ ಗೈಸ್ ಇಲ್ಲಿ ಫ್ಯೂರಿಯಸ್ ಕಿಡ್ಸ್ ಆಲ್ರೆಡಿ. ಐ ಥಿಂಕ್ ಇಲ್ಲಿ ಪ್ರಿನ್ಸ್ ಎಮೋಟ್ ಆಗ್ತಾ ಇದ್ರೆ ಓಕೆ ಗಾಯ್ಸ್ ಇಲ್ಲಿ ಫ್ಯೂರಿಯಸ್ ಕಿಡ್ಸ್ಗೆ 3ನೇ ಜಯ. ಸೊ ಮೈಸೂರು ಕಿಲ್ಲರ್ಸ್ ಇಲ್ಲಿ ಕಮ್ ಬ್ಯಾಕ್ ಮಾಡಬೇಕು ಗಾಯ್ಸ್ ಇಲ್ಲಿ.
ನಮ್ದು ಪ್ಲೀಸ್ ಜಾಯ್ನ್ ಆಗಿ ಗಾಯ್ಸ್ ಅಂತ ಇಲ್ಲಿ ಸೂಸೈಡ್ ಗೇಮಿಂಗ್ ಅಲ್ಲಿ ಮೆಸೇಜ್ ಆಗ್ತಾ ಇದರಲ್ಲಿ ಖಂಡಿತ ಗಾಯ್ಸ್ ಇಲ್ಲಿ. ಸೊ ಒಂದು ಒಳ್ಳೆ ಟೂರ್ನಮೆಂಟು. ಸೊ ಸದ್ಯಕ್ಕೆ ನಮ್ಮ ನಮ್ಮಲ್ಲಿ ಕ್ಲಾಸ್ ಸ್ಕ್ವಾಡ್ ಬಿಟ್ಟರೆ ಸದ್ಯಕ್ಕೆ ಸ್ಕ್ವಾಡ್ ಟೂರ್ನಮೆಂಟ್ ನಡೀತಾ ಇಲ್ಲ. ಸೊ ಸ್ಕ್ವಾಡ್ ಟೂರ್ನಮೆಂಟ್ ಕೂಡ ಆರ್ಗನೈಸ್ ಮಾಡ್ತಾ ಇದರಲ್ಲಿ ಸೂಸೈಡ್ ಸ್ಕ್ವಾಡ್ ಟೀಮಿಂದ. ಸೊ ನೀವು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ. ಸೊ ಇಲ್ಲಿ ಎಪಿಕ್ ಥೀಮ್ ಕೂಡ ಇಲ್ಲಿ ಸ್ಟಾರ್ಟ್ ಮೈಸೂರು ಕಿಲರ್ಸ್ ಕಮ್ ಬ್ಯಾಕ್ ಮಾಡಲೇಬೇಕು. ಯಾವ ರೀತಿ ಕಮ್ ಬ್ಯಾಕ್ ಮಾಡ್ತಾರೆ ಕಾದು ನೋಡೋಣ ಗಾಯ್ಸ್. ಇಲ್ಲಿ ಎಲ್ಲ ಟೀಮ್ ಕೂಡ ಓಪಿ ಗೇಮ್ ಪ್ಲೇ ಬರ್ತಾ ಇದೆ. ಇಲ್ಲಿ 1500 ರುಪೀಸ್ ಪ್ರೈಸ್ ಪೋಲ್ ಅಂತ ಹೇಳ್ತಾರೆ. ಸೊ ಇನ್ನು ಎಫ್ ಕೆ ಝಡ್ ಪ್ರಿನ್ಸ್ ಗ್ಯಾಂಗ್ಸ್ಟರ್ ಉಲ್ಲಾಸ್ ಹಾಗೂ ಪರ್ಲ್ ಎಲ್ಲಿ ನೋಡಿದ್ರೆ ಕ್ರೇಜಿ ನೋಡ್ ಮೋಜು ಹಾಗೂ ಇವಿಲ್ ಇದ್ರ ಗಾಯ್ಸ್. ಇಲ್ಲಿ ಬಾಟಾಬಿ ಅವರು ಇಲ್ಲಿ ಬ್ರೋ ಬನ್ನಿ ಕಷ್ಟ ಮಾಡೋಣ ನಮ್ಗೆ ಇಳು ನಿಮ್ಗೊಂಡು ಅಂತ ಆಗ್ತಾರೆ. ಸರಿ ಗಾಯ್ಸ್, ಇಲ್ಲಿ ನನಗೆ ಇಲ್ಲಿ ಲೈವ್ ಆಗಲಿ ಮ್ಯಾಚ್ ಆಡೋದಕ್ಕೆ ನಾನು ಆನ್ಲೈನ್ ಬರೋದೇ ಕಷ್ಟ ಆಗಿದೆ. ಯಾವುದೇ ರೀತಿಯ ಕೂಡ ಪ್ರೈವೇಟ್ ಮ್ಯಾಚಸ್ ಖಂಡಿತ ಆಡೋದಿಲ್ಲ ಗಾಯ್ಸ್. ಇಲ್ಲಿ ಒಂದು ಟೂರ್ನಮೆಂಟ್ ಬಿಟ್ಟರೆ ಲೈವ್ ಅಷ್ಟೇ ಗಾಯ್ಸ್. ಇಲ್ಲಿ ಸೊ ಡೈಲಿ ಕಷ್ಟ ಇದನ್ನು ಕಂಪ್ಲೀಟ್ ಮಾಡೋದೇ ಕಷ್ಟ ಆಗಿದೆ. ಇಲ್ಲಿ ಇನ್ನು ಬ್ಲಾಕ್ ಪಾರ್ಲ್ ಇದರಲ್ಲಿ ಎಪಿಕ್ ಕ್ರೇಜಿ ನೋಡಿರ್ಬೋದು ಮೋಜು ಒಂದು ನಾಕ್. ಇಲ್ಲಿ ಎವಿಲ್ ನೋಡ್ ಕೂಡ ನಾಕ್ ಆಗಿದ್ರೆ ಇಲ್ಲಿ ಎಪಿಕ್ ಕೂಡ ನಾಕ್ ಆದರು. ಇನ್ನು ಕ್ರೇಜಿ ಐ ತಿಂಕ್ ಒಬ್ಬರೇ ಉಳ್ಕೊಂಡಿರೋದು. 1v4 ಮತ್ತೆ ಎಪಿಕ್ ಕ್ರೇಜಿ 1v4 ಇಲ್ಲಿ ಒಳ್ಳೆ ಡ್ಯಾಮೇಜ್ ಕೊಟ್ಟಿದ್ದಾರೆ. ಓಪಿ ಶಾಟ್ ಬಟ್ ಕ್ಲಿಯರ್ ಆಗಲ್ಲ ಗಾಯ್ಸ್. ಇಲ್ಲಿ ಫ್ಯೂರಿಯಸ್ ಕಿಸ್ 4 ಮೈಸೂರು ಕಿಲಾಸ್ 2 ಗಾಯ್ಸ್. ಇಲ್ಲಿ ತಾಗ್ ಬುಲ್ಟ್ ಯಾವಾಗ ಅಂತ ಕೂಡ ಕೇಳ್ತಾರೆ ಗೈಸ್. ಖಂಡಿತ ಹೇಳ್ತೀವಿ ದಯವಿಟ್ಟು ಗೈಸ್. ಇಲ್ಲಿ ಫ್ರೈಡೇ ಒಳಗಡೆ ಮುಗಿಯುತ್ತೆ ಗೈಸ್ ಎಲ್ಲ ಮ್ಯಾಚು. ಸೊ ಫ್ರೈಡೇ ಒಳಗೆ ಎಲ್ಲರೂ ಕೂಡ ಒಂದೊಂದು ಮ್ಯಾಚ್ನ ಆಡ್ತಾರೆ ಗೈಸ್. ಇಲ್ಲಿ ಅದು ಮಾತ್ರ ಕನ್ಫರ್ಮ್ ಆಗಿ ಹೇಳ್ತೀನಿ. ಸೊ ಈ ಫ್ರೈಡೇ ಒಳಗಡೆ ಖಂಡಿತ ಇದ್ದಿರುತ್ತೆ ಬ್ರೋ ನಮ್ಮದು ಟೂರ್ನಮೆಂಟೇ ಅಂತ ಆಗ್ತಾ ಇದ್ರೆ ಇಲ್ಲಿ. ಸೊ ಖಂಡಿತ ಇಲ್ಲಿ ಎಪಿಕ್ ಕ್ರೇಜಿ ನಾರ್ಡ್ ಮೋಜೋ ಅವಿಲ್ ಇಲ್ಲಿ ನೋಡಿದ್ರೆ ಪ್ರಿನ್ಸ್ ಗ್ಯಾಂಗ್ಸ್ಟರ್ ಉಲ್ಲಾಸ್ ಹಾಗೂ ಪಾರ್ಲರ್ ಗೈಸ್. ಇಲ್ಲಿ ಇಲ್ಲಿ ನೋಡಿದ್ರೆ ಎಪಿಕ್ ಲೆವೆಲ್ ಮೋಜು ನಾಡ್ ಕ್ರೇಜಿ ಕೂಡ ಇದ್ರೆ ಏನ. ಇಲ್ಲಿ ನೋಡಿದ್ರೆ ಎಫ್ ಕೆ ಝಡ್ ಪ್ರಿನ್ಸ್ ಗ್ಯಾಂಗ್ಸ್ಟರ್ ಉಲ್ಲಾಸ್ ಹಾಗೂ ಪಾರ್ಲ್ ಅವರು ಖಂಡಿತ ಓಪಿ ಕಮ್ ಬ್ಯಾಕ್ ಆಗ್ತಾ ಇದ್ರೆ ಗಾಯ್ಸ್. ಇಲ್ಲಿ ನೋಡೋಣ. ಓ ಬಟ್ ಡ್ಯಾಮೇಜ್ ಬಿದ್ದಿಲ್ಲ ಪಾರ್ಲ್ ಅವ್ರಿಗೆ. ಓ ನೋಡೋಣ ಗಾಯ್ಸ್, ಕ್ಲಿಯರ್ ಕೂಡ ಆಗಿದ್ರೆ ಗಾಯ್ಸ್. ಇಲ್ಲಿ ಇಲ್ಲಿ ನೋಡಿದ್ರೆ ಮೋಜು ಎಪಿಕ್ ನಾರ್ಡ್ ಅವರು ಎಫ್ ಕೆ ಝಡ್ ಪ್ರೈನ್ಸ್ ಗೈಸ್. ಮತ್ತೊಂದು ಸೂಚನೆ, ಸ್ಟೇರ್ಸ್ ಏನಿದೆ ಇದೊಂದೇ ಜಾಗದಲ್ಲಿ ಅಷ್ಟೇ ಗಾಯ್ಸ್. ಇಲ್ಲಿ ಅಲೋರೋದು ಅಬ್ಸರ್ವೇಟರಿನಲ್ಲಿ ಮಾತ್ರ ನೀವು ಸ್ಟೇರ್ಸ್ನ ಹತ್ತಬೇಕಷ್ಟೇ. ಸೊ ಈಗ ಏನಿದೆ ಇದು ಮಾತ್ರ ಅಲೋಡ್ ಅಷ್ಟೇ ಇರೋದು. ಸೊ ಎಫ್ ಕೆ ಝಡ್ ಪ್ರೈನ್ಸ್ ಕೂಡ ನಾಕ್ ಆಗಿದೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಎಮೌಟ್ ಆಗ್ತದೆ ಅಲ್ಲಿ. ಸೊ ಅದೇ ರೀತಿ ಇಲ್ಲಿ ಏನಾದಿದೆ ಸ್ಟೇರ್ ಕೇಸು ಇಲ್ಲಿ ಮಾತ್ರ ಚಾನ್ಸ್ ಇರುತ್ತೆ ಅಷ್ಟೇ ಗಾಯ್ಸ್ ನಿಮಗೆ ಇಲ್ಲಿ ಮೇಲ್ಗಡೆ ಹೋಗೋದಕ್ಕೆ. ನೋಡ್ತಾ ಇರ್ಬೋದು ಇಲ್ಲಿ ಫ್ಯೂರಿಯಸ್ ಕಿಡ್ಸ್ 5ನೇ ಜಯ ಗಾಯ್ಸ್. ಇಲ್ಲಿ ಫ್ಯೂರಿಯಸ್ ಕಿಡ್ಸ್ ಇಲ್ಲಿ 5ನೇ ಜಯ ಕೂಡ. ಸೊ ಈ ವಿಲ್ ಅಂದರೆ ಮೈಸೂರು ಕಿಲ್ಲರ್ಸ್ ಕಮ್ ಬ್ಯಾಕ್ ಮಾಡ್ತಾ ಇಲ್ಲ. ಇಲ್ಲಿ ಕ್ರೇಜಿ ಕೂಡ ಏನೋ ನೆಟ್ವರ್ಕ್ ಹೋಗಿದೆಯಾ ಗೊತ್ತಾಗ್ತಾ ಇಲ್ಲಿ. ಇನ್ನು ನೋಡ್ ಓಕೆ ನೋ ಪ್ರಾಬ್ಲಮ್ ನೆಟ್ವರ್ಕ್ ಇದೆ ಕರೆಕ್ಟಾಗಿ ಇದೆ ಗಾಯ್ಸ್. ಇಲ್ಲಿ ಬ್ರೋ ನಾವು ಆಡಬೇಕು ಅಂದರೆ ಏನು ಮಾಡಬೇಕು ಅಂತ ಆಗ್ತಾರೆ ಮದನ್ ಗೌಡ ಅವರು. ನಾಳೆ ಮ್ಯಾಚ್ ನಿಮ್ಮದೇ ತಾನೆ ಅಂತ ಕೂಡ ಆಗ್ತಾ ಇದ್ರೆ ಇಲ್ಲಿ ಅರ್ಥ ಆಗ್ತಿದೆ ಗಾಯ್ಸ್. ಇಲ್ಲಿ ಖಂಡಿತ ನೀವು ಯಾರ ಜೊತೆ ಮೆಸೇಜ್ ಮಾಡ್ತಾ ಇದ್ರೆ ಗೊತ್ತಾಗ್ತಾ ಇಲ್ಲ. ಫ್ಯೂರಿಯಸ್ ಕಿಡ್ಸ್ ಒಂದು ರೀತಿಯ ಫೈರ್ ಅಂತಲೇ ಹೇಳ್ಬೋದು. 5 ಮ್ಯಾಚ್ಗಳ ಕಂಟಿನ್ಯೂ ಗೆದ್ದಿದ್ದಾರೆ ಗಾಯ್ಸ್. ಇಲ್ಲಿ 2 ಮ್ಯಾಚ್ನ ಬಿಟ್ಕೊಟ್ರು ಸ್ಟಾರ್ಟಿಂಗಲ್ಲಿ ಮೈಸೂರು ಕಿಲ್ಲರ್ಸ್. ಆದರೆ ಈಗ ಸತತವಾಗಿ 5 ಮ್ಯಾಚ್ನ ಜಯ ಪಡ್ಕೊಂಡಿರೋ ಇಲ್ಲಿ. ಸೊ ನೋಡೋಣ ಗಾಯ್ಸ್ ಇಲ್ಲಿ ಯಾವ ರೀತಿ ಕಂಪ್ಲೀಟ್ ಆಗುತ್ತೆ ಎಂಡ್ ಯಾವ ಥರ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಓಪಿ ಗಾಯ್ಸ್ G18 ಐ ತಿಂಕ್ ಅನ್ಕೋತೀವಿ. G18ಅಲ್ಲಿ ಹೆಚ್ಚು ಹೊಡೆದ್ರು ಬಟ್ ಇಲ್ಲಿ ಅದೇ ಡೆಸರ್ಟ್ ಈಗಲ್ಲ ಆಗಿರೋ ಖಂಡಿತ ನಾಕ್ ಆಗ್ತಾ ಇರಲಿ. ಫ್ಯೂರಿಯಸ್ ಕಿಡ್ಸ್ ಆನ್ ಫೈರ್ ಗಾಯ್ಸ್. ಇಲ್ಲಿ ಫುಲ್ ಡ್ಯಾಮೇಜ್ ಆಗಿದ್ರು ನಾಕ್ ಆದರು. ಏನ ಮೋಜೋ ಕೂಡ ಎಪಿಕ್ ವೀಲ್ ಕೂಡ ನಾಕ್ ಆಗಿದ್ರು. ಯಾರು ಉಳ್ಕೊಂಡಿರೋದು ಇಲ್ಲಿ ಐ ತಿಂಕ್ ಕ್ರೇಜಿ ಒಬ್ಬರೇ ಉಳ್ಕೊಂಡಿರೋದು ಇಲ್ಲಿ ಉಳಿತಾ ಇರೋದು ಇಲ್ಲಿ. ಸೊ ಫ್ಯೂರಿಯಸ್ ಕಿಡ್ಸ್ 5. ಸಾರಿ ಸತ್ಯ ಅವರೇ, ಆಲ್ರೆಡಿ ಟೂರ್ನಮೆಂಟ್ ಎಂಟ್ರಿ ಕ್ಲೋಸ್ ಆಗಿದೆ. ಖಂಡಿತ ಈಗಲೂ ಕೂಡ ಒಂದು 10ರಿಂದ 12 ಟೀಮ್ ರೆಡಿ ಇದೆ ಗಾಯ್ಸ್ ಇಲ್ಲಿ ಆಡೋದಕ್ಕೆ. ಬಟ್ ಖಂಡಿತ ಕ್ಲೋಸ್ ಆಗಿದೆ ಆಲ್ರೆಡಿ. ಸೊ ಎಂಟ್ರಿ ಕ್ಲೋಸ್ ಆಗಿದೆ. ಸಾರಿ ಗಾಯ್ಸ್ ಇಲ್ಲಿ. ಸೊ ಒನ್ ಆಕ್ ಬಟ್ ಕ್ಲಿಯರ್ ಆಗಿದೆ. ಫ್ಯೂರಿಯಸ್ ಕಿಡ್ಸ್ಗೆ ಯಾರಿದೆಯ. ಸೊ ಡೂ ಆರ್ ಡೈ ಸಿಚುಯೇಷನ್ ಹತ್ರ ಹೋಗ್ತಾ ಇದರಲ್ಲಿ ಮೈಸೂರು ಕಿಲರ್ಸ್ಗೆ ಇದು ಡೂ ಆರ್ ಡೈ ಮ್ಯಾಚ್ ಗಾಯ್ಸ್ ಇಲ್ಲಿ. ಸೊ ಸತತ 6 ಪಂದ್ಯಗಳನ್ನ ಗೆದ್ಕೊಂಡಿದ್ದಾರೆ. ಆದರೆ ಒನ್ ಥಿಂಗ್ ಏನು ಅಂತ ಅಂದರೆ ಗಾಯ್ಸ್ ಇಲ್ಲಿ ಫ್ಯೂರಿಯಸ್ ಕಿಡ್ಸ್ ಮೊದಲ 2 ಮ್ಯಾಚ್ ಏನಾದರೂ ಬಿಟ್ಕೊಟ್ಟಿಲ್ಲ ಅಂತ ಅಂದರೆ ಒಂದು ಎಕ್ಸ್ಟ್ರಾ ಬೋನಸ್ ಪಾಯಿಂಟ್ನ ಪಡ್ಕೊಳ್ತಾ ಇದ್ರು, ಅದನ್ನು ಇಲ್ಲಿ ಮಿಸ್ ಮಾಡ್ಕೊಳ್ತಾ ಇದ್ರು ಇಲ್ಲಿ. ಸೊ ಮೈಸೂರು ಕಿಲರ್ಸ್ 2 ಫ್ಯೂರಿಯಸ್ ಕಿಡ್ಸ್ 6 ಗಾಯ್ಸ್ ಇಲ್ಲಿ.
ಸೊ ಓಪಿಯಾಗೆ ಕಂಬ್ಯಾಕ್ ಆಗಿದ್ರೆ ಸೊ ನೋಡೋಣ ಉಳಿದಂಥ ಮ್ಯಾಚ್ನ ಹೇಗೆ ಆಡ್ತಾರೆ ಅಂತೇಳಿ. ಮೈಸೂರು ಕೇಲರ್ಸ್ ನಾಳೆ ಯಾವ ಮ್ಯಾಚ್ ಅಂತ ಗಾಯ್ಸ್ ಆಲ್ರೆಡಿ ನಾಳೆ ಯಾವುದಾಗಿದೆ ಮ್ಯಾಚ್ ಅದನ್ನೆಲ್ಲ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಒಂದು ವೀಡಿಯೋದಲ್ಲಿ ನೋಡಿ ಗಾಯ್ಸಲಿ. ಸೊ ನಾಳಿನ 4 ಪಂದ್ಯಗಳನ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಎವ್ರಿ ಡೇ ಅದೇ ರೀತಿ ಅಪ್ಲೋಡ್ ಆಗುತ್ತೆ ಗಾಯ್ಸಲಿ, ನೆಕ್ಸ್ಟ್ ಡೇ ಯಾವುದಾದ್ರು ಮ್ಯಾಚ್ ಇರುತ್ತೆ ಅನ್ನೋದು ಕೂಡ. ಸೊ ಎಪಿಕ್ ಕ್ರೇಜಿ ಆನ್ ಫೈರ್ ಈಗ. ಸೊ ಒಳ್ಳೆ ಡ್ಯಾಮೇಜ್ ಬಟ್ಟಿ ಎಪಿಕ್ ಅಲ್ಲ ಆಲ್ರೆಡಿ ಒಂದು ನಾಕ್, ಫ್ಯೂರಿಯಸ್ ಕೇಟ್ಸ್ ಅಲ್ಲಿ ಕೂಡ ಒಂದು ನಾಕ್, ಮತ್ತೆ ಇಲ್ಲಿ ಮೈಸೂರು ಕಿಲರ್ಸ್ ಅಲ್ಲಿ ಮತ್ತೊಂದು ನಾಕ್ ಗಾಯ್ಸಲಿ. ಎಪಿಕ್ ಕ್ರೇಜಿ ಕೂಡ ನಾಕ್ ಆದ್ರು, ಮತ್ತೆ ಇವ್ರು ನಾಕ್ ಆಗ್ತಾರೆ ಇಲ್ಲಿ ಫ್ಯೂರಿಯಸ್ ಕೇಟ್ಸ್ ಅಲ್ಲಿ. ಪ್ರೇನ್ಸ್ ಮತ್ತೆ ನಾಕ್ ಆಗಿದೆ ಬಟ್ ರಿವೈವ್ ಆಗ್ತಾರೆ ನೋಡಬೇಕು. ಎಲ್ಲ 2-3 ಸೊ ಡಿಸೈಡಿಂಗ್ ಮ್ಯಾಚ್ ಅಲ್ಲಿ ಮತ್ತೆ ಕಂಬ್ಯಾಕ್ ಮಾಡ್ತಾ ಇದ್ರೆ ಗಾಯ್ಸಲಿ. 2-2 ಗ್ಯಾಂಗ್ಸ್ಟರ್ ಆಗಿ ಉಲ್ಲಾಸ ಇದ್ರೆ ಇಲ್ಲಿ ಏನು ನೋಡಿದ್ರೆ ಎಪಿಕ್ ಮೋಜೋ. ಇಲ್ಲಿ ಮತ್ತೆ ಎವಿಲ್ ನಾಕ್ ಆಗಿದ್ದಾರೆ ಕ್ಲಿಯರ್ ಕೂಡ ಆದ್ರೆ 1-2. ಸೊ ಫ್ಯೂರಿಯಸ್ ಕಿಡ್ಸ್ 7-2 ಈ ಮ್ಯಾಚ್ನ ಗೆದ್ದುಕೊಂಡು ಮೊದಲ ಶುಭಾರಂಭ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ಕ್ಲಾಸ್ ಪಾರ್ಟ್ ಸೀಸನ್ 4ನ ಮೊದಲ ಮ್ಯಾಚ್ನ ಗೆಲ್ತಾ ಇದ್ದಾರೆ ಫ್ಯೂರಿಯಸ್ ಕಿಡ್ಸ್ ಅಂತ ಹೇಳ್ತಾ. ಸೊ ಮತ್ತೆ ನಾಳೆ ಭೇಟಿ ಆಗೋಣ ಗಾಯ್ಸ್, ಅಲ್ಲಿವರೆಗೂ ಶುಭರಾತ್ರಿ ಅಂತ ಹೇಳ್ತಾ ಲೈಸ್ನ ಸ್ಟಾಪ್ ಮಾಡ್ತೀವಿ. ಬಾಬಾ ಸಿ ಯು ಟೇಕ್ ಕೇರ್. ಇನ್ನು ಯಾರು ಕೂಡ ಲೈಕ್ ಮಾಡಿದ್ರೆ ದಯವಿಟ್ಟು ಬೇಗ ಬೇಗ ಲೈಕ್ ಮಾಡಿ ಗಾಯ್ಸ್. 51 ಜನ ನೋಡ್ತಾ ಇರೋದು, ಏಳು 34 ಲೈಕ್ ಇದೆ ಗಾಯ್ಸ್, ದಯವಿಟ್ಟು ಲೈಕ್ ಮಾಡಿ. ಸೊ ಪಾಸ್ ಮಾಡಿ. ಸೊ ನಾಳಿನ 4 ಮ್ಯಾಚ್ಗಳನ್ನ ಇವತ್ತು ನೈಟ್ ಅಪ್ಲೋಡ್ ಮಾಡ್ತೀನಿ ಗಾಯ್ಸ್ ಅಂತ ಹೇಳ್ತಾ. ಸಾರಿ ಆಲ್ರೆಡಿ ವೀಡಿಯೋ ಅಪ್ಲೋಡ್ ಆಗಿದೆ. ಸೊ ನೆಕ್ಸ್ಟ್ ಯಾವುದಿದೆ ಮ್ಯಾಚ್ ಅದನ್ನು ಕೂಡ ಒಂದು ವೀಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ. ಸೊ ಲೈಫ್ನ ಸ್ಟಾಪ್ ಮಾಡ್ತೀನಿ. ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್ ಗಾಯ್ಸ್.